ಹರಿದಾರವಾಗಿದೆ. ಯಾಕಂದ್ರೆ ನೀನು ಮಂದವ ಜಾತಿಯಲ್ಲಿ ಹುಟ್ಟಿಲ್ಲ ಅಂತ ನಿನಗೆ ಬಸ್ ಸ್ಟಾಂಡ್ ಆಗೋ, ಆದರೆ ನಾನು ಅಸಹಾಯಕನಿದ್ದೇನೆ, ವಿಷಾದಪೂರ್ವಕವಾಗಿ ತಡವಾಯಿತು, ಮುಂದಿನ ಜನ್ಮದಲ್ಲಿ ನಿನ್ನ ಆಸೆ ಪರಿಸರಿ ಮಂದನಾಗಿ ಪುಣ್ಯ ನಿನ್ನಲ್ಲಿ ಮಾತಾಡಲಿಕ್ಕೆ ತೊಡಗಿದ್ದೆ ನನ್ನ ಮೊದಲ ಅಪರಾಧ. ನಿನಗೆ ಮೊದಲೇ ಹೊಡಿಬೇಕಿತ್ತು, ನಾನು ಬಂದ ಕೂಡಲೇ. ಇಂಥ ಅಪರಾಧಗಳನ್ನು ಮೊದಲಿಷ್ಟು ಮಾಡಿದ್ದೆ ಯಾವುದಲ್ಲ ತೊಗಲು ಸಡಲಿದ ಮುಖ ಕಪ್ಪಿ ಎದ್ದು ನಿಲ್ಲಕ್ಕೆ ಆಗುವುದಿಲ್ಲ. ನಾನು ನಿಜವಾಗಿ ನಿಧಾನ ಹಾರಿ ಕೊಟ್ಟು ನಿಧಾನ, ನಾನು ಒಂದು ವೇಳೆ ವೇಗವಾಗಿ ಬರ್ತಿದ್ರೆ ನೀವು ಸಮುದ್ರಕ್ಕೆ ಹಾರಿ ಮುಳುಗಿ ಸಪ್ಪಾಗ್ತಿದ್ದೀಗ. ಊಟ ಮಾಡದಿಷ್ಟು ನಾನು ಯಾವತ್ತಿನಷ್ಟು ಉಣ್ಣಿಲ್ಲ. ಹಾಗಾದ್ರೆ ಯಾವತ್ತು ಮೂರುವರೆ ಊಟ ಮಾಡಿ ನಾನು ನಿಜವಾಗಿ ನಿಜವಾದ ವೇಗದಲ್ಲಿ ನನ್ನ ನಿಜವಾದ ವೇಗದಲ್ಲಿ ನಾನು ಬಂದ್ರೆ ದ್ವಾರಕ್ಕೆ ಇರ್ಲಿಕ್ಕಿಲ್ಲ, ಸಪ್ತ ಕುಲಾಚಲಗಳೇ ಇರ್ಲಿಕ್ಕಿಲ್ಲ. ಆಸೆ ಹೇಗೆ ಮೂಲ ಗುಣ ಇಷ್ಟು ಅಂತಿರ್ತದೆ, ಆ ಮೂಲ ಗುಣವನ್ನು ಪ್ರಕಟ ಮಾಡಲಿಕ್ಕೆ ಜಾಗ ಸಾಕಾಗುವುದಿಲ್ಲ. ಆ ಗುಣವನ್ನು ಒತ್ತಡದಲ್ಲಿ ಅದು ಬಿಟ್ಟರೆ ಅದು ಮಾನಸಿಕವಾದ ದೈಹಿಕವಾದ ಅನಾರೋಗ್ಯಕ್ಕೆ ಕಾರಣ ಆಗುತ್ತದೆ. ಆ ಕಾರಣದಿಂದ ಆ ಗುಣವನ್ನು ಎಲ್ಲಿಯಾದರೂ ಪ್ರಕಟ ಮಾಡಲೇಬೇಕು. ಹಾಡುವವನಿಗೆ ಹಾಡಲಿಕ್ಕೆ ಸರಿಯಾದ ವೇದಿಕೆ ಇಲ್ಲ ಅಂತಾದ್ರೆ ಗುಡ್ಡಗಾದರೂ ಹೋಗಿ ಕಾಡಿಗಾದರೂ ಹೋಗಿ ಏಕಾಂತದಲ್ಲಿ ನಾನು ನಮ್ಮಂತ ಬಲಾಢ್ಯ ರೆಕ್ಕೆಗಳುಳ್ಳವನು ಆರುವುದಕ್ಕೆ ಈ ಜಾಗ ಸಾಲದು ಅಂತ ಅನಿಸುವುದಿಲ್ವ ನಿನಗೆ? ಈಗ ನನಗೆ ಮಾನಸಿಕ ಅಂತ ಹೇಳುದು ಅಯ್ಯೋ ಅಲ್ಲ ಹಾಗೆ ಹೇಳಿ ಅಂತ ಹೇಳಿ ನಿಜವಾಗಿ ಉಂಟು ಆಯ್ತು. ನನ್ನ ಜೊತೆ ನಮಗೆಲ್ಲ ಹೇಗೆ ಕೇಳಿ ಈ ಯುಗಗಳೆಲ್ಲ ದೊಡ್ಡ ವಿಷಯ ಅಲ್ಲ. ಮೂಲತಃ ನಾನು ವೈಕುಂಠದಲ್ಲಿದ್ದವ, ಹಾಗೆ ಬೇಕು ಅಂತಾದ್ರೆ ಅಲ್ಲಿಗೆ ಹೋಗಿ ಹಾರಿ ಬಂದೆ, ಅಲ್ಲಿಗೂ ಹಾರಿಯೇ ಅದು ವಿಷಯ ಅಲ್ಲ. ವೃದ್ಧನಾದ ನಿನ್ನಲ್ಲಿ ನಾನು ಹೇಳ್ತೇನೆ, ಇದು ನಮ್ಮ ದೇವರ ಅಣ್ಣ ಬಲರಾಮ ಅಂತ ಇಲ್ಲಿಗೆ ಬಂದಿದ್ದಾರೆ. ಆಗ ಒಂದು ಕೈಯಲ್ಲಿ ಕಾಯಿಲೆ ಹಿಡ್ಕೊಂಡು ಬಂದಿದ್ದಾರೆ. ಬಲರಾಮ ಇಲ್ಲಿಗೆ ಬರಲಿಲ್ಲ, ಅದು ಬೇರೆ ಬಂದ, ಇಲ್ಲಿ ಬೇರೆ ಬಂದ ಸಣ್ಣದ ಯಾವುದಾದ್ರು ಕೈಯಲ್ಲಿ ಹಲವನ್ನು ಉಸಲವನ್ನು ಹಿಡ್ಕೊಂಡು ನಿನಗೆ ಹೊಡೆಯುವುದಕ್ಕೆ ಅಂತ ಮೊದಲು ಪುಣ್ಯಾತ್ಮ. ನಾನು ಹೇಳುದು ಕೃಷ್ಣನಾಡಿನ ಬಲಭದ್ರ ಹಲಬರ ಅಂತ ಹೇಳು. ಅದನ್ನೇ ನಾನು ಹೇಳಿದೆ, ನನ್ನನ್ನು ನಿಜವಾಗಿ ನಾನು ಬಂದ ಉದ್ದೇಶ ಏನು ಕೇಳಿದೆ, ನಿನ್ನನ್ನು ಪಡೆದು ನಿನ್ನನ್ನು ಕೊಲ್ಲುವುದು ಹೌದು. ಆದರೆ ನಿನ್ನನ್ನು ನೋಡುವಾಗ ನನಗೆ ಒಂದು ಕನಿಕರ ಹೊಟ್ಟಿದೆ ಹೌದು. ದೇವರು ಇಂದ ಕರುಣಾಸಾಗರ ನಿನ್ನ ಆಗಿದ್ದವನನ್ನು ಕೊಂದು ನನಗೆ ಏನಾಗಿ ಕೊಡು, ಅದನ್ನು ತೆಗೆದು ನನ್ನ ಕೈ ಕೊಡು. ನಾನು ಅಲ್ಲಿ ಹೋಗಿ ಹೇಳ್ತೇನೆ, ನಾನು ಹೋಗುವಾಗ ಅಂಗ ಹೆದರಿಂದ ಮುಡಿ ಹೋಗಿದೆ, ಹಾಗಾಗಿ ನಾನು ಅದನ್ನು ತೆಗೊಂಡು ಬಂದಿದ್ದೇನೆ ಅಂತ ಹೇಳಿ ಇದನ್ನು ಕೊಡ್ತೇನೆ. ಈಗ ನೀನು ಅಗಲವಾದ ಪಕ್ಷಗಳುಳ್ಳಂತಹ ಗರುಡ ದೇವ ಅಂತ ಹೇಳಿ ನನಗೆ ಕಾಣಿಸುವುದು ಹೇಗೆ ಗೊತ್ತು? ಬರ್ತದೆ
ಇದು ನಿನಗೆ ಆಗ ಇದ್ದಷ್ಟೇ ಬಲ ಈಗಲೂ ಅಂತ ಅನ್ನಿಸ್ತಾರ. ನಾವು ಪ್ರಯೋಗ ಮಾಡಲಿಲ್ಲ, ಎಷ್ಟು ಬಲ ಉಂಟು ಎಷ್ಟು ಬೇಕು ಅಂತ ಪ್ರಯೋಗ ಮಾಡಲಿಲ್ಲ. ಆದರೆ ಯುಗಧರ್ಮದಂತೆ ಸ್ವಲ್ಪ ಸ್ವಲ್ಪ ಕ್ಷೀಣವಾಗುವುದು ಸಹಜ. ನಿಮ್ಮಲ್ಲಿ ಪೂರ್ಣ ಬಲ ಉಂಟು ಅಂತ ಇಟ್ಟು ಅದು ಶುದ್ಧವಾಗಿದೆ ಅಂತ ಸರಿ ನಿನ್ನ ಮನವರಿಕೆಗೆ ಬರುವುದಿಲ್ಲ ಅಂತ ಆದ್ರೆ ನಿನಗದು ಉಂಟೋ ಇಲ್ಲೋ ಅಂತ ಜಿಜ್ಞಾಸೆಗೆ ಕಾರಣವಾಗುತ್ತದೆ ಅಂತ ಆದ್ರೆ ಅದನ್ನು ವಿನಿಯೋಗ ಮಾಡುವ ವೇದಿಕೆ ಅವಕಾಶ ನಿಮಗೆ ಸಿಕ್ಕಲಿಲ್ಲ ಅಂತ. ಸಿಗಲಿಲ್ಲ ಯಾಕೆ ಸಿಗ್ಲಿಲ್ಲ ಅಂತ ಕೇಳಿದ್ರೆ ಅದು ದೊಡ್ಡ ಯಾಜಗಳು ಪ್ರಪಂಚದಲ್ಲಿ ಸಂಘಟಿಸಲಿಲ್ಲ ಅಂತ. ಹಾಗಾದ್ರೆ ಮಾಡಬೇಕಾದಂತ ಕೆಲಸವನ್ನು ಮಾಡುವುದಕ್ಕೆ ಅವಕಾಶವಾಗದೆ ಹೋದ್ರೆ ಬಳಸಲ್ಪಡದಂತ ಆಯುಧಕ್ಕೆ ತುಂಬ ಹಿಡಿಯುವ ಬಂದೇ ಬರ್ತದೆ. ಕಲಿತ ಎನ್ನುವುದು ಕಳೆದು ಹೋಗುವ ಹಾಗೆ ವ್ಯಕ್ತಿಯಾದವನ ಅಥವಾ ಪ್ರಾಣಿಯಾದದ್ದು ಜಂತು ಆದದ್ದು ಅರಿದಾಗ್ಲಿ ಆಗ್ಲಿ ಶಕ್ತಿ ಹ್ರಾಸವಾಗಿ ಈಗ ನಮ್ಮದು ಹಾಗೆ ಅಂತ ಯಾಕೆ ಇಟ್ಟುಕೊಳ್ಳಬಾರದು. ನಾನು ಬುದ್ಧಿಮಾರ್ಗ ನಿನ್ನ ಕಣ್ಣಿಗೆ ಕಾಣುವುದು ಯಥಾರ್ಥಕ್ಕೂ ನಾನು ನಿನ್ನ ಹಾಗೆ ಬಹಳ ಹಿಂದೆ ಇದ್ದವ ದೊಡ್ಡ ದೊಡ್ಡ ಕಾಡುಗಳಲ್ಲಿ ವಾಸಿಸಿದವ ಈಗ ಇಲ್ಲಿಗೆ ಬಂದಿದ್ದೇನೆ ಬಂದವನಿಗೆ ಬಂದವನಿಗೆ ಒಳ್ಳೆಯ ವೇದಿಕೆ ಸಿಕ್ಕಲಿಲ್ಲ ನಾಲ್ಕು ಬಡಿಯುವುದಕ್ಕೆ ಜನ ಸಿಗಲಿಲ್ಲ ಹೋರಾಟಕ್ಕೆ ಹಂತಕಾರಿಗಳು ಸಿಗಲಿಲ್ಲ ಆಕಾರವನ್ನು ಸಜ್ಜುಗೊಂಡು ಇರಲಿಲ್ಲ ಆದ್ದರಿಂದ ನನ್ನ ಬಲ ಕುಂದಿದ ಹಾಗೆ ಕಾಣುತ್ತದೆ ಮೃತಿಯಾದ ಹಾಗೆ ಕಾಣುತ್ತದೆ ಅಂತ ನೀನು ಯಾಕೆ ಭಾವಿಸಿದ್ದೀಯ. ಎಲ್ಲ ಗ್ರಹಚಾರವೇ ನೀನು ಮಂಗ ನಿನಗೆ ಕೆಲಸವೇ ಮರದಿಂದ ಮರಕ್ಕೆ ಹಾರುವುದು ಹಣ್ಣು ಹಂಪಲುಗಳನ್ನು ತಿನ್ನುವುದು ಅಷ್ಟನ್ನು ನಿತ್ಯ ನೀನು ಮಾಡಿಕೊಂಡಿದ್ದೆ ಅಂತಾದ್ರೆ ನಿನ್ನ ವಯಸ್ಸಿಗೆ ಸಹಜವಾದಂತಹ ಚುರುಕು ಮಕ್ಕಳಿಗೆ ನಿನ್ನ ನಿಲ್ಲಬೇಕು. ನಾನು ಮರದಿಂದ ಮರಕ್ಕೆ ಹಾರುವ ಹಣ್ಣು ಹಂಪಲುಗಳನ್ನು ತಿನ್ನುವ ಹೊಟ್ಟೆ ಪಾಡಿಗಾಗಿ ಅದನ್ನು ನಾನು ಬಳಸಿಕೊಂಡು ಅಷ್ಟೇ ಮಾಡಬೇಕು. ಈಗ ನಾನು ಏನು ಅಪರಾಧ ಮಾಡಿದ್ದೇನೆ ಅಂತ ಒಂದು ಪಕ್ಷಿ ಜಾತಿಯವನಾಗಿ ಆಲೋಚನೆ ಮಾಡಿ ಮನುಷ್ಯರ ಪಕ್ಷಿಯ ಶರೀರ ಸರಿ ಮನುಷ್ಯನ ಬುದ್ಧಿಯಿಂದ ಆಲೋಚನೆ ಮಾಡಬೇಡ. ಮತ್ತೆ ನಾನು ನೀವು ಜೀವಿಗಳ ವನ್ಯಜೀವಿಗಳ ಸಾಲಿಗೆ ಸೇರಿದ್ದ ಹೌದು. ಹಾಗಾದ್ರೆ ನೀನೀಗ ದೇಶಾಂತರಕ್ಕೆ ಹೋಗ ಆ ದೇಶಾಂತರಕ್ಕೆ ಹೋದಾಗ ನಿನಗೆ ಅಪಾರವಾದ ಹಸಿವು ಕಾಡ್ತದೆ. ಸರಿ ಆ ಹಸಿವನ್ನು ಶಮನಗೊಳಿಸದೆ ಹೋದರೆ ನಿನ್ನ ಶಕ್ತಿ ಉಳಿದು ಹೋಗುತ್ತದೆ. ಆಗ ನೀನು ಅದೋ ಇದೋ ನಿಷಿದ್ಧವೋ ಪೂರಕವೋ ವಿಧಿಯೋ ವಿಧಿಯಲ್ಲೋ ಎನ್ನುವುದನ್ನು ಪರಿಭಾವಿಸದೆ ಎಲ್ಲಾದರೂ ನಿನಗೆ ಉಚಿತವೆನಿಸುವ ಆಹಾರ ಸಿಕ್ಕಿದ್ರೆ ಅನುಚಿತ ಅಂತ ನಾನು ಆಗ್ಲಿಲ್ಲ. ಯಾವುದನ್ನು ನೀನು ಸ್ವೀಕಾರಿ ಅಂತ ಅನುಭವಿಸಬಹುದಾಗುತ್ತದೋ ಯಾವುದನ್ನು ನೀನು ಭಕ್ಷಿಸಬಹುದಾಗುತ್ತದೋ ಅದನ್ನು ನೀನು ಭಕ್ಷಿಸದೆ ಬಿಡುವ ಕ್ರಮ ಉಂಟು. ಹಸಿವಾದ್ರೆ ತಿನ್ನಲೇಬೇಕು. ಹಸಿವನ್ನು ಒಂದು ವಾರಕ್ಕೆ ಮುಂದೂಡೋದಕ್ಕೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ನಾನು ವನಚರಣ ವಾನರವಾದವನ್ನು ಹಸಿರಾಗಿ ಹಸಿರಾಗಿರುವ ಹಣ್ಣು ಹಂಪಲುಗಳನ್ನು ತಿನ್ನುವ ಜಾಯಮಾನದ ಹೊಟ್ಟೆಯ ಹಸಿವಿನಿಂದ ಕಂಗೆಟ್ಟು ಕರುಣು ಚುರುಕುಟ್ಟುವ ವಿದ್ರಾಮಕವಾದಂತಹ ಸ್ಥಿತಿಯಲ್ಲಿ ಈ ಮರಗಳಲ್ಲಿ ಸೊಂಪಾಗಿ ಬೆಳೆದ ಹಣ್ಣನ್ನು ತಿಂದೆ. ಈ ಹಣ್ಣನ್ನು ತಿಂದದ್ದರಿಂದ ನೀವು ಆನಂದ ಪಡಬೇಕು. ಯಾಕಂದ್ರೆ ಒಂದು ಹಣ್ಣಿಗೆ ಸಾರ್ಥಕತೆ ಹೇಗೆ, ಒಂದು ಹಣ್ಣು ಧನ್ಯತೆಯನ್ನು ಪಡೆಯುವುದು ಹೇಗೆ, ಯಾವ ಕಾರಣದಿಂದಲೂ ಯಾವ ಕಾಲದಲ್ಲೂ ಹಸಿವಿನಿಂದ ಚುಪ್ಪಾದೆಯಿಂದ ಬಳಲುವ ಉಪಾದನ ಹೊಟ್ಟೆಯನ್ನು ತಣಿಸುವುದರ ಉಪಾದ. ಈಗ ನೀನು ಪಕ್ಷಿ ಅಲ್ಲ, ನಿನ್ನೊಬ್ಬ ಸಂಸಾರ ಸ್ಥಳದ ಮನುಷ್ಯ ಅಂತ ಇಟ್ಟುಕೊಂಡು ಮನುಷ್ಯನ ಹೂಡಿಕೆ ಮಾಡುವವರು ಹೌದಲ್ಲ. ನೀನು ಮನೆಯಲ್ಲಿ ಮಿಷ್ಟಾನ್ನವನ್ನು ಸಿದ್ಧ ಮಾಡಿದ್ದಿ, ಒಂದು 20 ಮಂದಿಗೆ ಉಣಬಡಿಸಬಹುದಾದ ನೆಂಟರಿಷ್ಟರಿಗೆ ಭೋಜನ ಕೊಡಬಹುದಾದ ವ್ಯವಸ್ಥೆ. ಆ ವೇಳೆಗೆ ಯಾರೋ ವಲಸೆಗಾರರು 3 ಮಂದಿ ಬರ್ತಾರೆ. ಅಯ್ಯೋ ಯಜಮಾನನೇ ಏನಾದರೂ ಭಕ್ಷಿಸುವುದಕ್ಕೆ ಕೊಡುವಂತ ಆರ್ತರಾಗಿ ಕೇಳಿದ ಕಾಲದಲ್ಲಿ ನೆಂಟರಿಗೆ 20 ಮಂದಿಗೆ ಬೇಕಾದ್ರೆ 16 ಜನರಿಗೆ ಹಂಚುವ ಒಂದು 3 ಮಂದಿಗೆ ಬಡಿಸುವನ್ನು ಬಡಿಸುವುದಿಲ್ಲವೇ ಇದ್ದಾರೆ. ಪುತ್ತದಯ ಪರತೆ ಎಂಬುದು ಇಲ್ಲ ಅಂತ ಆದರೆ ಇಂಥದ್ದು ಮಾಡಿ ಪ್ರಯೋಜನ ಉಂಟು. ನಾನು ಈಗಲೇ ಉತ್ತರ ಕೊಡ್ತೇನೆ. 3 ಮಂದಿ ಹಸಿವೆ ಆಯಿತು ಅಂತ ನನ್ನ ಬಳಿಗೆ ಬಂದು ನಾನು 20 ಜನಕ್ಕೆ ಮಾಡಿದ ಅಡುಗೆ ಸಿದ್ಧವಾಗಿದೆ, ನನಗೆ ಅಷ್ಟೂ ನಮಗೆ ಬೇಕು. ಯಾಕಂದ್ರೆ ಕೆಲವು ದಿನದಿಂದ ನಾವು ಊಟ ಮಾಡಲಿಲ್ಲ, ಹಾಗಾಗಿ 20 ಜನ ಉಣ್ಣು ಅನ್ನೋದು ನಮಗೆ ಕೊಡಿ, ನಾವು ಉಣ್ಣುತ್ತೇವೆ ಅಂತ 3 ಜನ ಹೇಳಿದ್ರು. ಅದನ್ನು ನಂಬಿ ನಾನು ಕೊಟ್ಟೆ. ಅವರು 3 ಜನ ಉಣ್ಣುವುದನ್ನೇ ಉಂಡು ಉಳಿದ 15 ಜನ ಊಟ ಮಾಡುವುದನ್ನು ಹೊರಗೆ ತಿಳಿದ್ರು ಅಂತ ಅಂದ್ರೆ ದೊಣ್ಣೆಯಲ್ಲಿ ಹೊಡೆದಾಗ ನೀನು ಮಾಡಿ ತಗೊಂಡಿಲ್ಲ. ಊಟ ಮಾಡುವಾಗ ಕೆಲವು ಶಿಷ್ಟಾಚಾರವನ್ನು ಅನುಲ್ಲಂಘನೆಯ ಒಂದು, ಒಮ್ಮೆ ಬಡಿಸಿದ್ದನ್ನು ಯಾವ ಕಾರಣಕ್ಕೂ ತಟ್ಟೆಯಲ್ಲಿ ಬಿಡಬಹುದು, ಚೆಲ್ಲಬಾರದು. ಎರಡನೇದಾಗಿ ನಾವು ಬಡಿಸುವ ಮೊದಲೇ ನಮಗೆ ಇಷ್ಟು ಸಾಕು ಅಂತ ಕೈ ಅಡ್ಡ ಹಿಡಿದು. ಮೂರನೆಯದಾಗಿ ಯಾವ ಕಾರಣಕ್ಕೂ ಪ್ರಪಂಚದಲ್ಲಿ ಎಷ್ಟೋ ಅಸಂಖ್ಯರು ಹಸಿವಿನಿಂದ ಬಳಲುತ್ತಿರುವಾಗ ನೀವು ಯಥೇಚ್ಛವಾಗಿ ಎತ್ತಾಗಿ ತಿಂದು ಬಿಸೋಡು ಅಂತ ಕೆಲಸವನ್ನು ಮಾಡಬೇಕು. ಈ ಎಚ್ಚರಿಕೆಯನ್ನು ಕೊಟ್ಟರು ಊಟಕ್ಕೆ ಕುತ್ತುಕೊಳಿಸಬೇಕು. ಹೌದು, ಇಲ್ಲಿ ಒಂದು ವೇಳೆ ಹಾಗೆ ಮಾಡ್ತಾ
ಬರ್ತಾರಂತಾದ್ರೆ ಅವರನ್ನು ಬಡಿದು ಶಿಕ್ಷಿಸಿ ಅವರಿಗೆ ಸರಿಯಾದಂತಹ ದಾರಿಯನ್ನು ತೋರಿಸಬೇಕು. ಈಗ ನಾನಿಲ್ಲಿಗೆ ಬಂದಾಗ ಈ ಮರದಲ್ಲಿರುವಂತಹ ಹಣ್ಣುಗಳನ್ನು ನಾನು ಪರಿಶೀಲಿಸಿದೆ. ಸರಿ, ಒಂದನ್ನು ನಾನು ತಿಂದೆ, ಅದು ಬರೀ ಮಿಡಿ, ಬರೀ ಬರೀ ಮಿಡಿ. ಆ ಮಿಡಿ ಅಂತ ಬಾಯಿಗೆ ಸಿಕ್ಕಿದ ತಕ್ಷಣ ಇನ್ನೊಂದಕ್ಕೆ ಕೈ ಹಚ್ಚಿ ಅದನ್ನು ಬಾಯಿಗೆ ಹಚ್ಚಿದ್ರೆ ಅದು ಕಾಯಿ. ಆ ಕಾಯಿ ನನಗೆ ಇಷ್ಟ ಆಗಲಿಲ್ಲ, ನಾನು ಮತ್ತೊಂದಕ್ಕೆ ಕೈ ಹಚ್ಚಿ. ಈಗ ಈಚು ಬಲಿತರೆ ಮಿಡಿ, ಮಿಡಿ ಬಲಿತರೆ ಕಾಯಿ, ಕಾಯಿ ಕಾಯಿ ಬಲಿತರೆ ಏನು ಅಂತ ಯಾರಾದರೂ ಕೇಳಿದ್ರೆ ಹಣ್ಣು ಅಂತ ಹೇಳಿ ಉತ್ತರ ಅದುವೇ. ಆದ್ರೆ ಯಥಾರ್ಥಕ್ಕೂ ಆಗಲ್ಲ, ಕಾಯಿ ಬಲಿತರ ಬಲಿತ ಕಾಯಿ. ಇಲ್ಲಿ ಸಮಸ್ಯೆ ಏನು ಗೊತ್ತುಂಟ, ನೀವು ನೆಟ್ಟದ್ದೆಲ್ಲ ಪ್ರದರ್ಶನಕ್ಕೆ ಮಾತ್ರ, ಉಳಿದವರನ್ನು ಆಕರ್ಷಿಸುವುದಕ್ಕೆ ಮಾತ್ರ. ಇವತ್ತದ್ದು ನಿಮ್ಮ ಒಡೆಯ ಬಲ ಸತ್ತ ಹೇಳಬಾರದು. ಇನ್ನೊಂದು ಹೇಳಿ ದ್ವಾರಕಾನ ದ್ವಾರಕೀಶ. ನನಗೆ ಯಾವುದನ್ನು ಉಚ್ಚರಿಸುವುದರಿಂದ ಎಷ್ಟೇ ಎಣಿಸುವುದಿಲ್ಲವೋ ಆ ಹೆಸರಿಗೆ ಪರ್ಯಾಯವಾಗಿ ಇದನ್ನು ಬಳಸ್ತೇನೆ. ದ್ವಾರಕಾನಾಥನೆಂದು ಕರೆಯಬಹುದಾದ ಆತ ಕೇವಲ ಸ್ವಂತ ವೈಭವೀಕರಣಕ್ಕೆ ಮಾತ್ರ ನಿರ್ಮಾಣ ಮಾಡಿದಾನಂತ ಕಾಣ್ತದೆ. ಇಂದ್ರನ ನಂದನ ವರವನ್ನು ಧಿಕ್ಕರಿಸಬಲ್ಲವನ ಒಂದು ದ್ವಾರಕಾನಾಥನ ಬಳಿಯಲ್ಲಿ ಅದಕ್ಕಾಗಿ ದೇಶ ವಿದೇಶದ ತಳ್ಳಿಗಳನ್ನು ತಂದು ನೆಟ್ಟರು. ಸರಿ, ಮುಂದಿನ ಪ್ರಯೋಜನ ಏನು ಆತ್ಯಂತಿಕವಾಗಿ ಸ್ವಾದಿಷ್ಟಪೂರ್ಣವಾದಂತಹ ಗುಣಪಡಿಸುವಿಕೆಯ ಮೂಲಕವಾಗಿ ಹಸಿದವನ ಹೊಟ್ಟೆಯ ಚುರುಕುಟ್ಟುವಿಕೆಯನ್ನು ನಿಲ್ಲಿಸುವುದು. ಅದೇ ನಮಗೆ ಇಷ್ಟ ಇಲ್ಲ, ಗರ್ಭ ಮುರಿದಿದೆ, ಸಸಿ ಮುರಿದಿದೆ, ಹಣ್ಣಾಳಾಗಿದೆ ಅಂತ ಕುಂಟುನಪ್ಪ ಹೇಳಿಕೊಂಡು ಒಂದು ಬರ್ತಿರಲ್ಲ. ಇದು ಮಂಗನ ಉಪನ್ಯಾಸ ಕೇಳಿಕ್ಕೆ ಇಲ್ಲಿಗೆ ನಾನು ಬಂದದ್ದಲ್ಲ. ಮತ್ತೆ ನಾವಿಲ್ಲಿ ಯಾವ ಕಳೆಯನ್ನು ನೆಡ್ತೇವೆ, ಯಾವುದೇ ನೀರು ಗೊಬ್ಬರ ಹಾಕ್ತೇವೆ ಅಂತ ಹೇಳಲಿಕ್ಕೆ ನೀನಲ್ಲ, ನನ್ನಲ್ಲಿ ಏನಾಗುವುದಿಲ್ಲ. ಈಗ ಈ ದ್ವಾರಕೆ ಉಪವನಕ್ಕೆ ಪ್ರವೇಶ ಮಾಡಿ ಹೀಗೆ ಹಣ್ಣು ಹಂಪಲನ್ನು ತಿಂದದ್ದು, ಮರದ ಕೊಂಬೆಗಳನ್ನು ಮುರಿದದ್ದು ನಿಜವಾಗಿ ಬಹಳ ದೊಡ್ಡ ಅಪರಾಧ. ನಿನ್ನನ್ನು ನಾನು ಬಡಿದು ಕೊಲ್ಲಬೇಕಿತ್ತು. ಮಂಗ ಬುದ್ಧಿ ಇಲ್ಲ, ಏನೋ ಗೊತ್ತಿಲ್ಲದೆ ಮಾಡಿದ. ಆದರೂ ಮನುಷ್ಯ ಭಾಷೆಯನ್ನು ಮಾತನಾಡುವ ಕಾರಣ ಹೇಳಿದ್ದು ಅರ್ಥ ಅನ್ನುವುದಕ್ಕೆ ಮನುಷ್ಯರೆಲ್ಲ ಸಂಭಾವಿತರು ಸಂಭಾವಿತರಾಗಿರೋದ್ರೆ ಬಚ್ಚಲು ಮನೆಯ ನೀರಾದರೂ ಗಂಗೆಯನ್ನು ಸೇರಿತು ಅಂತಂದ್ರೆ ತೀರ್ಥ ಆಗ್ತದೆ. ಹಾಗೆ ನನ್ನ ಹಾಕಿದ್ದವರು ಎಲ್ಲಿಗೆ ಹೋಗಿ ಎಷ್ಟು ಕೆಟ್ಟವರಾದರೂ ಒಳ್ಳೆಯವರು. ಆದರೆ ನಮ್ಮ ಮನೆಯ ಹಿಂದಿನ ಬಾವಿಯಲ್ಲಿ ಏನಾದರೂ ಕಕ್ಕ ಸತ್ತರೆ ಯಾವುದಾದ್ರೂ ಕಟ್ಟಿಗೆ ತುಂಡನ್ನು ಸರ್ಕಲು ಮಾಡಿ ಕರಿ ಮಾಡಿ ಹಾಕಬೇಕು ಅಂತ ಲೆಕ್ಕ. ಅದು ಬಾವಿ, ಅದು ಬಾವಿಗೆ ಸಮುದ್ರಕ್ಕಲ್ಲ, ಗಂಗಾ ನದಿಗೂ ಅಲ್ಲ. ನಿನ್ನದು ಕಪ್ಪೆ. ಈಗ ನಾನು ಕೇಳ್ತೇನೆ, ಈಗ ನನಗೆ ಹಸಿವಾದರೆ ನಾನು ಹಂಪ ತಿಂತೇನೆ, ಬೇಕಿದ್ರೆ ಕಾಯಿ ತಿಂತೇನೆ, ನೀನನ್ನು ಹಸಿವಾದ ಎಂತ ತಿನ್ನು. ನನಗೆ ಹಸಿವಾದ ನನಗೆ ಬೇಕಾಗ ತಿನ್ನ, ಬಂದಿಗೆ ಬೇಕಾದನೇ ತಿನ್ನಬೇಕು. ಸರಿ, ಅಪಚನಕಾರಕವಾದದ್ದು ಅಪಚನ ಅಪತ್ಯವಾದದ್ದನ್ನು ತಿನ್ನ ಕೂಡ. ಆಯಾಯ ಪ್ರಾಣಿಗೆ ಜಠರದ ರಚನೆ ಇರುವುದು ಯಾಕೆ? ಪಕ್ಷಿ ಆದ ನೀನು ತಿನ್ನುವುದು ಏನು? ಪಕ್ಷಿಗಳ ಸಣ್ಣ ಪಕ್ಷಿಗಳನ್ನು ತಿಂದೆ. ಹಾಗೆ ಈಗ ನೀನು ಪಕ್ಷಿಗಳನ್ನು ತಿನ್ನುವಾಗ ಗುರುಪೇಗ ನುಂಗುವ ಅಲ್ಲ ಸಾಯಿಸಿಕೊಂಡು ಸತ್ತ ಜೀವಿಗಳನ್ನು ತಿನ್ನುವಂತ
ಹಿಡಿಯುವಾಗ ಜೀವ ಇರ್ತದೆ, ಆಮೇಲೆ ಎರಡು ಕೈಗಳನ್ನು ಹೀಗೆ ಹಿಡಿದು ಆಮೇಲೆ ನುಂಗುತ್ತೆ. ಆ ನುಂಗುವಾಗ ನಿಮ್ಮ ಹೊಟ್ಟೆ ಒಳಗೆ ಓಡಾಡ್ತಿಲ್ಲ, ಆದ್ರೆ ಸತ್ತು ಇರ್ತದೆ. ಹಾಗಾದ್ರೆ ಸತ್ತದ್ದನ್ನು ತಿನ್ನುವಂತ ತಿಂದ ಮೇಲೆ ಸಾಯ್ತು ಅಂತ, ಅದು ಜೀವಂತ ಉಳಿಯುವುದಿಲ್ಲ. ಇಲ್ಲ ಹಾಗಾದ್ರೆ ಸತ್ತದ್ದನ್ನೇ ತಿನ್ನುವುದು ನಿನ್ನ ಆಯ್ತು. ನನ್ನದು ಹಾಗೆ ಮತ್ತೆ ಹಣ್ಣಿನ ವೈವಿಧ್ಯ ಬರುತ್ತೆ, ರಾಮ ಫಲ ತಿಂತೇನೆ, ಅದು ಬೇಡ ಅಂತ ಆದ್ರೆ ಸೀತಾಫಲವನ್ನು ಭುಂಜಿಸ್ತೇನೆ, ಎರಡು ಯಥೇಚ್ಛವಾಗಿ ನನಗೆ ಸಾಕಾಗಿಲ್ಲ ಅಂತ ಆದ್ರೆ ಲಕ್ಷ್ಮಣ ಫಲ ತಿಂತೇನೆ, ಮೂರನ್ನು ಸೇರಿಸಿ ರಾಮ ಸೀತಾ ಲಕ್ಷ್ಮಣ ಫಲ ರಸಾಯನ ಮಾಡ್ತೇನೆ. ಈಗ ನಿನ್ನನ್ನು ಸೇರಿಸಿ ನಿನ್ನೆ ನೀನು ರಾಮ ಫಲ ತಿಂತಿ, ಲಕ್ಷ್ಮಣ ಫಲ ತಿಂತಿ, ಸೀತಾ ಫಲ ತಿಂತಿ, ಈ ಸಲಕರಣ ಕೈಯಿಂದ ಪೆಟ್ಟು Thank you.